ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ನಮ್ಮ ಶಾಲೆ ತುಂಬ ಮಧ್ಯಮ ವರ್ಗದವ್ರವರಿಗೆ ಆಗಿರ್ತಕ್ಕಂಥ ಒಂದು ಶಾಲೆ. ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳಿಗೆ ಇಲ್ಲಿ ತಂದೆ ತಾಯಿ ಶಿಕ್ಷಣ ಇರ್ತಕ್ಕಂಥವರು ಕನಿಷ್ಠ ಒಂದು 60-70% ಮಾತ್ರ. ಇನ್ನು 30% ಸ್ವಲ್ಪ SLC ಬೇಸಲ್ಲಿರ್ತಕ್ಕಂಥ ಪೋಷಕರು ಇದ್ದೇ ಇದ್ದಾರೆ. ಇವತ್ತು ನಾವು ಈ ಶಾಲೆ 1-7 ಇತ್ತು. 1-7 ಹೆಚ್ಚು ಕಡಿಮೆ ಒಂದು 30-34 ವರ್ಷದಿಂದ ನಡ್ಕೊಂಬರ್ತಾ ಇತ್ತು. ತದನಂತರ ಈ 3ನೇ ವರ್ಷದಿಂದ ನಾವು ಪ್ರೌಢಶಾಲೆ ಪ್ರಾರಂಭಿಸ್ತು. ಪ್ರಾರಂಭಿಸಿದ ಮೊದಲನೇ ವರ್ಷದಲ್ಲೇ ನಮ್ಮ ಶಿಕ್ಷಕರನ್ನ ನಿಜವಾಗಲೂ ನಾನು ತುಂಬ ಅವರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರೂ ಸಾಲಲ್ಲ. ಇವತ್ತು ಒಂದು ಶಾಲೆ ಮುಂದುವರಿಬೇಕು, ಒಂದು ಶಾಲೆ ಒಂದು ಡೆವಲಪ್ ಆಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಶಿಕ್ಷಕರೇ ಕಾರಣ ಅಂತ ನಾನಾದರೂ ಹೇಳೋದಕ್ಕೆ ಬಯಸ್ತೇನೆ. ಯಾಕೆಂದರೆ ಆ ಶಿಕ್ಷಕರನ್ನ ನಾವು ಪಡಿಬೇಕಾದ್ರೆ ನಾವು ಆಡಳಿತ ಮಂಡಳಿಯವರು ಅತ್ಯಂತ ಪುಣ್ಯವಂತರು ಅಂತ ನಾನಾದರೂ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂಥ ಶಾಲಾ ಶಿಕ್ಷಕರು ಮೊದಲನೇ ವರ್ಷದಲ್ಲೇ SLC ವಿದ್ಯಾರ್ಥಿಗಳನ್ನ 98% ಕೊಟ್ಟು ಒಂದು ನಂಜನಗೂಡಿನಲ್ಲಿ ದಾಖಲೆ ಮಾಡಿದ್ದಾರೆ. 35 ವಿದ್ಯಾರ್ಥಿಗಳಿಗೆ 34 ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿ ಒಂದೇ ಒಂದು ವಿದ್ಯಾರ್ಥಿಗಳನ್ನ ಅನುತೀರ್ಣ ಮಾಡಿದ್ದಾರೆ. ನಿಜವಾಗಲೂ ಅದಕ್ಕೆ ನಾನು ಆ ಶಿಕ್ಷಕರಿಗೆ ನಾನು ಅಭಿನಂದಿಸೋದಕ್ಕೆ ನಾನು ಇವತ್ತು ನಾನು ಖಂಡಿತವಾಗಲೂ ಇಷ್ಟಪಡ್ತೇನೆ. ಜೊತೆಗೆ ಇದು SSLC 2ನೇ ಬ್ಯಾಚು ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳ ಸಂಖ್ಯೆ 31 ವಿದ್ಯಾರ್ಥಿಗಳಿದ್ದಾರೆ. ಈ ಸಾರಿ ನಾವು 31 ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿಸ್ಬೇಕು ಅಂತ ಪಣ ತೊಟ್ಟು ನಿಂತಿದ್ದೀವಿ. 100% ರಿಸಲ್ಟು ಖಂಡಿತವಾಗ್ಲೂ ಬರ್ತದೆ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಜೊತೆಗೆ ವಿದ್ಯಾರ್ಥಿಗಳು ಅಷ್ಟೇ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. SSLC ಎಕ್ಸಾಮ್ ನಾಳೆ ಅಂತಲೂ ಸಹ ಟೀಚರ್ಸು ಬಂದು ಹಗಲಿರುಳು ಶ್ರಮಿಸಿದ್ದಾರೆ. ಅವ್ರಿಗೆ ರಾತ್ರಿ ಅಂದರೆ ರಾತ್ರಿ ಕ್ಲಾಸ್ ತೊಗೊಂಡಿದ್ದಾರೆ 7 ಗಂಟೆವರೆಗೂ, ಬೆಳಗ್ಗೆ 8 ಗಂಟೆವರೆಗೂ ಕ್ಲಾಸ್. ಶಿಕ್ಷಕರಿಗೂ PF ಮಾಡಿಸಿದ್ದೀವಿ, ESI ಮಾಡಿಸಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸಿದ್ದೀವಿ. ಈ ಶಾಲೆ ಒಳಗೆ ಒಳ್ಳೆ ಫರ್ನಿಚರ್ಸ್ ಹಾಕ್ಸಿದ್ದೀವಿ, ಫ್ಯಾನ್ ಹಾಕ್ಸಿದ್ದೀವಿ, ಟ್ಯೂಬ್ಲೈಟ್ ಹಾಕ್ಸಿದ್ದೀವಿ, ಒಳ್ಳೆ ಶೌಚಾಲಯ ಮಾಡಿಸಿದ್ದೀವಿ. ಅದರಲ್ಲಿ ಹುಡುಗರಿಗೆ ಸಪ್ರೇಟು, ಹುಡುಗಿಯರಿಗೆ ಸಪ್ರೇಟು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಖಂಡಿತವಾಗ್ಲೂ ಮಾಡಿದ್ದೀವಿ. ಮಕ್ಕಳಿಗೆ ಒದಗಿಸ್ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಇದನ್ನು ಉನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗಬೇಕು ಅಂತ ನಾವು ಭಾವಿಸ್ತಾ ಇದ್ದೀವಿ ಖಂಡಿತವಾಗ್ಲೂ. ಯಾಕೆಂದರೆ ಇದರಲ್ಲಿ ನಮಗೆ ಪೋಷಕರೇ ನಮಗೆ ಸಹಕಾರ, ಪೋಷಕರಿಂದಲೇ ಈ ಶಾಲೆ ನಾವು ನಡೆಸ್ತಾ ಇರೋದು. ಅದರಲ್ಲೂ ಸಹ ಪೋಷಕರು ನಮಗೆ ಈ ಶಾಲೆಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ನಂಜನಗೂಡು ಜನತೆಯೂ ಸಹಾಯ ಮಾಡ್ತಾ ಇದ್ದಾರೆ. ಶ್ರೀಕಂಠೇಶ್ವರನ ಆಶೀರ್ವಾದದಿಂದ ಈ ಶಾಲೆ ಒಂದು ನಂಜನಗೂಡು ತಾಲೂಕಿನಲ್ಲೇ ಒಂದು ಮಾದರಿ ಶಾಲೆ ಮಾಡಬೇಕು ಅಂತ ನಾವು ಪಣೆ ತೊಟ್ಟು ನಿಂತಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಸಹಾಯ ಆಶೀರ್ವಾದ ಬೇಕಾಗಿತ್ತು ಅಂತ ನಾನು ಹೇಳ್ತೇನೆ. SC ST ವಿಶೇಷವಾಗಿ SC ST ಮಕ್ಕಳಿಗೆ ಸರ್ಕಾರ ಸಿಗ್ತಕ್ಕಂಥ ಸವಲತ್ತನ್ನು ಖಂಡಿತವಾಗ್ಲೂ SC ST ಮಕ್ಕಳುಗಳಿಗೆ ಎಲ್ಲ ಮಕ್ಕಳಿಗೂ ಸ್ಕಾಲರ್ಶಿಪ್ ನಾವು ತರಿಸ್ಕೊಡ್ತಾ ಇದ್ದೀವಿ. ಮತ್ತು ಈ ಫೀಸಲ್ಲಿ ಏನಾದರೂ ರಿಲ್ಯಾಕ್ಸಬಲ್ ಏನಾದರೂ ಇದೆಯಾ? ಅವ್ರಿಗೆ ರಿಲ್ಯಾಕ್ಸಬಲ್ ಏನಿಲ್ಲ, ಅನುದಾನ ರಹಿತ. ಆದ್ದರಿಂದ SC ST ಮಕ್ಕಳಿಗೆ ಯಾವುದೇ ಥರದಲ್ಲೂ ರಿಯಾಯಿತಿ ಕೊಡ್ತೀವಿ. ಎಷ್ಟು ಅಪೇಕ್ಷೆ ಇಟ್ಕೊಡ್ತೀರಿ ಮುಂದಿನ ಸಲ ಎಷ್ಟು ದಾಖಲಾತಿ ಆಗ್ಬೋದು, ಹೆಚ್ಚಿಗೆ ಆಗ್ಬೋದು ಅಂತ? ಏನಾದರೂ ವಿದ್ಯಾರ್ಥಿಗಳ ಸಂಖ್ಯೆ ಅಲ್ಲ, ಒಂದು ನಾವು LKG ಒಂದು 50 ಮಕ್ಕಳು ನಾವು ತೊಗೊಳೋದು ಅಷ್ಟೇ. ಇನ್ನು ಸ್ಟ್ಯಾಂಡರ್ಡ್ಗಳಿಗೆ ಒಂದು 20 ಮಕ್ಕಳುಗಳು ತೊಗೊಬೋದು, ಒಂದು 50-70 ಮಕ್ಕಳು ಅಷ್ಟೇ. ಒಟ್ಟು ಟೋಟಲ್ ಸ್ಟ್ರೆಂತ್ ಎಷ್ಟು? 555 ಮಕ್ಕಳು ಇದೆ. ಅದು ಫುಲ್ಫಿಲ್ ಆಗಿದೆ? ಫುಲ್ಫಿಲ್ ಆಗಿದೆ. ಮುಂದಿನ ದಿನಗಳಲ್ಲಿ ಹೊಸ ಆಲೋಚನೆಗಳನ್ನು ಇಟ್ಕೊಂಡಿದ್ದಾರೆ? ಹೊಸ ಆಲೋಚನೆಗಳು ಏನಿಲ್ಲ ಸರ್. ಪ್ರೌಢಶಾಲೆನ ನಾವು ತುಂಬ ಚೆನ್ನಾಗಿ ಮಾಡಬೇಕು ಅಂತಿದ್ದೀವಿ. 1-2-3 ಇಯರ್ಸ್ ಆದಮೇಲೆ 11-12 ಕಂಟಿನ್ಯೂಸ್ ತರಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಸರ್. ನಂಜನಗೂಡು ನಗರದ ಪ್ರತಿಯೊಬ್ಬ ನಾಗರಿಕರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಶಾಲೆಯ ವಿಚಾರ ಬಗ್ಗೆ? ನಿಜವಾಗ್ಲೂ ನಂಜನಗೂಡು ನಾಗರಿಕರು ನಮ್ಮ ಶಾಲೆ ಬಗ್ಗೆ ತುಂಬ ಒಂದು ಆದರ್ಶ ಒಂದು ಶಾಲೆ, ಇದು ಮಧ್ಯಮ ವರ್ಗದವ್ರಿಗೆ ಒಂದು ಒಳ್ಳೆಯ ಶಾಲೆ ಅಂತ ಎಲ್ಲ ನಾಗರಿಕರು ಇಷ್ಟಪಡ್ತಾರೆ. ಈ ಸಂಸ್ಥೆಯ
ಸಂಸ್ಥಾಪಕರಾದಂತಹ ನಿವೃತ್ತ ಪ್ರಾಂಶುಪಾಲರಾದಂಥ ಕೆ ಬಿ ಸೋಮಶೇಖರ್ ಅವರು ಮತ್ತು ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಎನ್ ಶಂಕಣ್ಣನವರನ್ನು ಈ ಸಂಸ್ಥೆ ಸಂಸ್ಥಾಪಕರನ್ನ ಅವ್ರನ್ನ ಇವತ್ತು ನಾವು ಸ್ಮರಿಸ್ಕೊಳ್ಳೇಬೇಕು. ಯಾಕೆಂತಂದರೆ ಈ ಸಂಸ್ಥೆ ಅತ್ಯಂತ ಎತ್ತರವಾಗಿ ಬೆಳಿಬೇಕಾದ್ರೆ ಅವರಿಬ್ಬರು ಕಾರಣಕರ್ತರು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಅವ್ರನ್ನ ನೆನಪಿಸ್ಕೊತೀನಿ. ಜೊತೆಗೆ ನಮಗೆ ಈ ಸಂಸ್ಥೆಯನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕಾದ್ರೆ ನಂಜನಗೂಡಿನಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳು ಅವನು ಸಹ ನಾವು ನೆನೆಸ್ಕೊಳ್ಳೇಬೇಕು. ಒಂದು ಬಿ ಯು ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಎನ್ ಪದ್ಮನಾಭರಾವ್ ಅವ್ರನ್ನೂ ಸಹ ಈ ಶಾಲೆಯಲ್ಲಿ ನಾವು ಇವತ್ತಿನ ದಿವಸ ಇಷ್ಟು ಮಟ್ಟಿಗೆ ಬೆಳಿಬೇಕಂದರೆ ಅವರು ಇಬ್ಬರು ಕಾರಣಕರ್ತರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಹೆಸರು? ನನ್ನ ಹೆಸರ. ಆಮೇಲೆ ಜೊತೆಗೆ ನಮ್ಮ ಶಾಲೆಯ ಅಧ್ಯಕ್ಷರಾದಂತಹ ಕೆ ಎಸ್ ಅರುಣೇಶ್ ಅವರು ಮತ್ತು ನಾವು ಈ ಸಂಸ್ಥೆಯ ಕಾರ್ಯದರ್ಶಿಯಾದ ಎನ್ ಎ ಕುಮಾರಸ್ವಾಮಿ ಅವರು ಇವತ್ತಿನ ದಿನ ನಾವಿಬ್ಬರು ಈ ಸಂಸ್ಥೆನ ಅತ್ಯಂತ ಯಶಸ್ವಿಯಾಗಿ ಕೊಂಡೊಯ್ತಾ ಇದ್ದೀವಿ.